ಕಾಯಿಲೆ, ಇನ್ಫೆಕ್ಷಿಯಸ್ ಬೋಯಿನ್ ರೈನೋ ಟ್ರೇಕಿಯಾಟಿಸ್ ಅಥವಾ ಇದಕ್ಕೆ IBR ಅಂತ ಕರೀತಾರೆ. ಈ ಕಾಯಿಲೆಯು ಸಹಿತ ಪಶುಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಸಾವನ್ನುಂಟು ಮಾಡುವ ಮತ್ತು ಕೆಲವೊಮ್ಮೆ ಗರ್ಭಪಾತವನ್ನು ಉಂಟು ಮಾಡುವ ಕಾಯಿಲೆಗಳಲ್ಲಿ ಬಹಳ ಸಾಮಾನ್ಯವಾಗಿದೆ. ಇನ್ಫೆಕ್ಷಿಯಸ್ ಬೋಯಿನ್ ರೈನೋಟ್ರಿಕಿಯಾಟಿಸ್ ಅಥವಾ IBR ಏನಿದೆ, ಈ ಕಾಯಿಲೆಯು ದನ ಮತ್ತು ಎಮ್ಮೆಗಳಲ್ಲಿ ಕಂಡುಬರುತ್ತದೆ. ಇದೊಂದು ಮಾರಣಾಂತಿಕ ಸಾಂಕ್ರಾಮಿಕ ಕಾಯಿಲೆಯಾಗಿದೆ. ಇದು ಬೋಯಿನ್ ಹರ್ಪಿಸ್ ವೈರಾಣು 1 ಇದರಿಂದ ಬರುವ ಕಾಯಿಲೆಯಾಗಿದ್ದು, ಇದರಲ್ಲಿ ಜ್ವರ, ಮೂಗಿನ ಮೂಲಕ ನೀರು ಬರುವುದು, ಕಣ್ಣುಗಳು ಕೆಂಪಾಗುವುದು, ಮೆದುಳಿನ ತೊಂದರೆ, ಗರ್ಭಪಾತ ಮತ್ತು ಲೋಳ್ಪದರದ ಭಾಗಗಳಲ್ಲಿ ಹುಣ್ಣುಗಳಾಗುತ್ತವೆ. ಇದಕ್ಕೆ ಇನ್ಫೆಕ್ಷಿಯಸ್ ಬೋವೈನ್ ರೈನೋ ಟ್ರೀಕಿಯಾಟಿಸ್ ಅಂತ ಕರಿತೀವಿ. ಇದು ಏನಿದೆ, ಒಂದು DNA ವೈರಸ್ ಅಥವಾ ಹರ್ಪಿಸ್ ವೈರಸ್ ಈ ಗುಂಪಿಗೆ ಸೇರಿರೋದು. ಇನ್ಫೆಕ್ಷಿಯಸ್ ಬೋವೈನ್ ರೈನೋ ಟ್ರೀಕಿಯಾಟಿಸ್ ವೈರಸ್ ಒಂದು ವಿಶೇಷ ವೈರಾಣುವಾಗಿದ್ದು ಹರ್ಪಿಸ್ ವೈರಾಣುವಿಗೆ ಸೇರ್ಪಡೆಯಾಗುತ್ತದೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ, IBR ಕಾಯಿಲೆಯೊಳಗೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಥವಾ ಮೇಲ್ಭಾಗದ ಶ್ವಾಸಕಾಂಗ ವ್ಯೂಹ ಅದು ಮಾತ್ರ ತೊಂದರೆಗಾಗಿರುತ್ತದೆ. ಇದಲ್ಲದೆ ಮೂಗಿನ ಹೊರಗಡೆ ಹುಣ್ಣುಗಳಾಗಿರಬಹುದು ಅಥವಾ ಕೆಲವೊಮ್ಮೆ ಗಂಟಲು ಮತ್ತು ಮೇಲ್ಭಾಗದ ವಾಯು ನಾಳದಲ್ಲಿ ತೊಂದರೆಗಳು ಆಗಬಹುದು. ಕೆಲವೊಮ್ಮೆ ಈ ಶ್ವಾಸಕೋಶದ ದುಗ್ಧಾರಸ ಗ್ರಂಥಿಗಳು ತುಂಬ ದೊಡ್ಡದಾಗಿ ರಕ್ತ ಅದರಿಂದ ಸೂಸಬಹುದು. ಈ ರೀತಿ ಇದು ಒಂದು ಕೆಂಪು ಕಣ್ಣು ಸಹಿತ ಈ ಕಾಯಿಲೆಗಳಲ್ಲೂ ಸಹಿತ ಕಂಡುಬರುತ್ತದೆ. ಭಾರತದ ಬಹುತೇಕ ರಾಜ್ಯಗಳಲ್ಲಿ ಈ ರೋಗವು ಕಂಡುಬಂದಿದೆ. ಈ ರೋಗದಿಂದಾಗಿ ರೈತರು ಸಾಕಷ್ಟು ಆರ್ಥಿಕ ನಷ್ಟವನ್ನು ಅವರು ಅನುಭವಿಸಿದ್ದಾರೆ. ಇದು ಎಲ್ಲ ವಯಸ್ಸಿನ ಜಾನುವಾರುಗಳಲ್ಲಿ ಕಂಡುಬರುವ ರೋಗವಾಗಿದ್ದು ಚಳಿಗಾಲದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಸದಾಗಿ ರೋಗಗ್ರಸ್ತ ಜಾನುವಾರುಗಳನ್ನು ತಂದಾಗ ಇತರೆ ಜಾನುವಾರುಗಳಿಗೆ ಇದು ಹರಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹರಡುವಿಕೆ ಗಾಳಿಯ ಮುಖಾಂತರ, ಜನನಾಂಗಗಳ ಅಥವಾ ವೀರ್ಯದ ಮುಖಾಂತರ ಅಥವಾ ನೈಸರ್ಗಿಕ ಗರ್ಭಧಾರಣೆಯ ಮೂಲಕವೂ ಸಹಿತ ಈ ಕಾಯಿಲೆಯು ಹರಡುತ್ತದೆ. ಶ್ವಾಸಕೋಶದ ತೊಂದರೆ ಹಾಗೂ ಜನನಾಂಗದ ತೊಂದರೆ ಏನಿದೆ ಈ ಕಾಯಿಲೆಯಲ್ಲಿ ಅತ್ಯಂತ ಸಾಮಾನ್ಯವಾಗಿರುತ್ತದೆ. ಶ್ವಾಸಕೋಶದ ತೊಂದರೆಯಲ್ಲಿ ವೈರಾಣು ಮೂಗಿನಲ್ಲಿ ಮತ್ತು ಶ್ವಾಸಕೋಶದಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಊತವನ್ನು ಉಂಟು ಮಾಡುತ್ತದೆ. ಈ ರೀತಿ ರೆಡ್ ನೋಸ್ ಅಥವಾ ಕೆಂಪು ಮೂತಿ ಕಾಯಿಲೆ ಅಂತ ಇದರಲ್ಲಿ ನಾವೇನು ಕರಿತೀವಿ, ಆ ರೀತಿಯ ಒಂದು ಕಾಯಿಲೆಯ ಒಂದು ಪರಿಣಾಮ ಇದರಲ್ಲಿ ವ್ಯಕ್ತವಾಗಬಹುದು. ಇದರ ಕೆಲವು ರೋಗಕಾರಕ ಸಮಯ ಸಾಧಕ ಸೂಕ್ಷ್ಮಣಿಗಳು ಶ್ವಾಸಕೋಶದ ಬಾಧೆಯನ್ನು ಇಲ್ಲಿ ಉಂಟು ಮಾಡುತ್ತವೆ. ವೈರಾಣು ಮೂಗಿನಿಂದ ನರಗಳ ಮೂಲಕ ಕಣ್ಣು ಹಾಗೂ ಮೆದುಳಿಗೂ ಪ್ರವೇಶಿಸಿ ಮೆದುಳಿನ ತೊಂದರೆಯನ್ನು ಇದು ಉಂಟು ಮಾಡುತ್ತದೆ. ದೇಹದ ವಿವಿಧ ಅಂಗಾಂಗಗಳಿಗೂ ಸಹಿತ ಹಾನಿ ಉಂಟು ಮಾಡಬಹುದು. ಇದು ವೀರ್ಯದ ಮೂಲಕವೂ ಸಹಿತ ಹರಡುವ ಒಂದು ಕಾಯಿಲೆ. ಈ ಜಾನುವಾರುಗಳು ಕ್ರಾಸ್ ಮಾಡಬೇಕಾದ್ರೆ ಒಂದು ಜಾನುವಾರಿಂದ ಮತ್ತೊಂದು ಜಾನುವಾರಿಗೆ ಅತ್ಯಂತ ಸುಲಭವಾಗಿ ಹೋಗುವಂಥ ಒಂದು ಕಾಯಿಲೆ. ಈ ಕಾಯಿಲೆಯಲ್ಲಿ ತೀವ್ರವಾದ ಒಂದು ಜ್ವರ ಇರುತ್ತೆ ಮತ್ತು ಅದರಲ್ಲೂ 105 ರಿಂದ 108 ಡಿಗ್ರಿ ಫ್ಯಾರನ್ಹೀಟ್ ಸೆಂಟಿಗ್ರೇಡ್ ಅಂತ ತಪ್ಪಾಗಿ ಬರಿಬೇಡಿ, ಫ್ಯಾರನ್ಹೀಟ್. ಉಸಿರಾಟದ ತೊಂದರೆ, ಹಸಿವಾಗದಿರುವುದು, ಮೂಗಿನಿಂದ ದ್ರವರೂಪದ ಸಿಂಬಳ ಸೋರುವುದು, ಮೂಗಿನ ಹೊಳ್ಳೆಗಳಲ್ಲಿ ಹುಣ್ಣಾಗುವುದು, ಕಣ್ಣಿನಲ್ಲಿ ನೀರು ಬರುವುದು ಮತ್ತು ಕೆಂಪಗಾಗುವುದು, ಮಡಿಲಿನ ಒಳಭಾಗದಲ್ಲಿ ಹುಣ್ಣುಗಳಾಗುವುದು, ಗರ್ಭಧರಿಸಿದ ಜಾನುವಾರುಗಳಲ್ಲಿ ಕಂದ ಹಾಕುವುದು ಈ ಕಾಯಿಲೆಯ ಅತ್ಯಂತ ಸಾಮಾನ್ಯ ಲಕ್ಷಣಗಳಲ್ಲಿ ಒಂದು. ಸಿಂಬಳ ಅತ್ಯಂತ ದಪ್ಪವಾಗಿದ್ದು ಮೂಗನ್ನು ಉಸಿರಾಡಲು ಸಾಧ್ಯವಾದಷ್ಟು ಇದು ಮುಚ್ಚಿಬಿಡುತ್ತದೆ. ಸಿಂಬಳ ತುಂಬ ದಪ್ಪಾಗಿರುತ್ತೆ. ಈಗ ಸಾಮಾನ್ಯವಾಗಿ ಈ ಕಾಯಿಲೆಯಲ್ಲಿ ಮೂಗಿನಲ್ಲಿ ತುಂಬ ಜಾಸ್ತಿ ಸಿಂಬಳ ಹೊರಡುವ ಒಂದು ಸಾಧ್ಯತೆ ಜಾಸ್ತಿ ಇದೆ. ಕಣ್ಣಿನಲ್ಲಿಯೂ ಸಹಿತ ಕೆಲವೊಮ್ಮೆ ನೀರು ಸೋರ್ತಾ ಇರ್ಬೋದು, ಕಣ್ಣು ಕಾಣದೇ ತೊಂದರೆ ಆಗಬಹುದು. ಹಾಗೆ ಶ್ವಾಸನಾಳಗಳು ಸಹಿತ ಮುಚ್ಚಿ ಹೋಗಿ ಉಸಿರಾಡಲಿಕ್ಕೆ ಪಶು ಅತ್ಯಂತ ಕಷ್ಟಪಡುತ್ತದೆ. ಈ ಲಕ್ಷಣಗಳು 7 ರಿಂದ 14 ದಿನಗಳವರೆಗೂ ಇರುತ್ತಿದ್ದು ಬ್ಯಾಕ್ಟೀರಿಯಾ ತೊಂದರೆಯಲ್ಲಿದ್ದರೆ ಕೆಲವೊಮ್ಮೆ ಬಾಧಿತ ಪಶುಗಳು ಚೇತರಿಸಿಕೊಳ್ಳುತ್ತವೆ. ಅಂದರೆ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗದೆ ಹೋದರೆ ಪಶುಗಳು ಚೇತರಿಸಿಕೊಳ್ಳುವ ಒಂದು ಸಾಧ್ಯತೆ ತುಂಬ ಜಾಸ್ತಿ.
ಕಣ್ಣಿನ ರೆಪ್ಪೆಯ ಒಳಭಾಗದಲ್ಲಿ ಕೆಲವೊಮ್ಮೆ ಸಣ್ಣ ಸಣ್ಣ ಹುಣ್ಣುಗಳು ಸಹ ಆಗಬಹುದು. ಕರುಗಳಿಗೆ ಈ ಕಾಯಿಲೆ ಬಂದರೆ ನರ ಸಂಬಂಧಿ ತೊಂದರೆಗಳು ಸಹಿತ ಕಾಣಿಸಿಕೊಳ್ಳಬಹುದು. ಕರುಗಳಿಗೆ ಅತ್ಯಂತ ಮಾರಕವಾಗಿರುವಂತಹ ಒಂದು ಕಾಯಿಲೆ ಇನ್ಫೆಕ್ಷಿಯಸ್ ಬೋವೈನ್ ರೈನೋ ಟ್ರಿಕಿಯಾಟಿಸ್. ಅದು ಇದಕ್ಕೆ ಕನ್ನಡದಲ್ಲಿ ಅಂತಹ ಉತ್ತಮವಾದ ಹೆಸರಿಲ್ಲ, ಐ ಬಿ ಆರ್ ಅಂತ ಅಷ್ಟೇ ಪತ್ತೆ ಮಾಡ್ಬೋದು. ಈ ಕಾಯಿಲೆಯನ್ನು ಪತ್ತೆ ಮಾಡುವುದು ರೋಗ ಲಕ್ಷಣದ ಆಧಾರದ ಮೇಲೆ ರೋಗ ಪತ್ತೆ ಮಾಡಬಹುದು. ರಕ್ತವನ್ನು ಪಿ ಸಿ ಆರ್ ಪರೀಕ್ಷೆಗೊಳಪಡಿಸಿ ರೋಗವನ್ನು ಖಚಿತಪಡಿಸಿಕೊಳ್ಳಬಹುದು. ಅನೇಕ ಸಲ ಈ ಕಾಯಿಲೆಯನ್ನು ಇತರ ಕಾಯಿಲೆಗಳಾದಂತಹ ಮ್ಯಾಲಿಗ್ನೆಂಟ್ ಕಟಾರಲ್ ಜ್ವರ, ಕಣ್ಣು ಬೇನೆ, ಶ್ವಾಸಕೋಶದ ಅನೇಕ ಕಾಯಿಲೆಗಳು, ಮೈಕ್ರೋಪ್ಲಾಸ್ಮಾ ಕಾಯಿಲೆ ಇತ್ಯಾದಿಗಳಿಂದ ಪ್ರತ್ಯೇಕಿಸಿ ಗುರುತಿಸುವುದು ಬಹಳ ಅವಶ್ಯಕವಾಗಿದೆ. ಚಿಕಿತ್ಸೆ, ಇದಕ್ಕೆ ರೋಗಗ್ರಸ್ತ ಜಾನುವಾರನ್ನು ಇತರೆ ಜಾನುವಾರುಗಳಿಂದ ಬೇರ್ಪಡಿಸಬೇಕು ಮತ್ತು 3 ರಿಂದ 5 ದಿನಗಳವರೆಗೆ ಸೂಕ್ತ ಜೀವ ನಿರೋಧಕಗಳನ್ನು ಈ ರೋಗ ಲಕ್ಷಣಗಳಿಗೆ ಅನುಗುಣವಾದಂತೆ ಇದಕ್ಕೆ ಕೊಡಬೇಕಾಗತ್ತೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಔಷಧಿಗಳನ್ನು, ಉದಾಹರಣೆಗೆ ಲಿವಾಮಿಸೋಲ್ ಎಂಬ ಒಂದು ಔಷಧಿ ಇದೆ, ಅದನ್ನು ಸಹಿತ ಕೊಡಬೇಕಾಗ್ಬೋದು ಈ ಕಾಯಿಲೆ ಒಳಗೆ. ಮತ್ತು ಸೋಂಕಿತ ಪ್ರಾಣಿಗಳನ್ನು ಆರೋಗ್ಯವಂತ ಪ್ರಾಣಿಗಳಿಂದ ಪ್ರತ್ಯೇಕಿಸುವುದು ರೋಗ ತಡೆಗಟ್ಟುವಿಕೆಯ ಒಂದು ಪ್ರಮುಖ ಹಂತವಾಗಿದೆ. ಕೊಟ್ಟಿಗೆಯ ಸ್ವಚ್ಛತೆ ಹಾಗೂ ಪ್ರಾಣಿಗಳನ್ನು ಸ್ವಚ್ಛತೆಯಾಗಿಡುವುದು, ಕಾಲಕಾಲಕ್ಕೆ ಕ್ರಿಮಿನಾಶಕ ಸಿಂಪಡಿಸುವುದು, ಪಶುಗಳಿಗೆ ಉತ್ತಮ ಪೌಷ್ಟಿಕಾಂಶಯುಕ್ತ ಆಹಾರ ನೀಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ಈ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಮುಂಜಾಗ್ರತಾ ಕ್ರಮಗಳಾಗಿವೆ. ಚಿಕಿತ್ಸೆಗಿಂತ ರೋಗವನ್ನು ತಡೆಗಟ್ಟುವುದು ಅತ್ಯಂತ ಅವಶ್ಯಕ ಒಂದು ಕ್ರಮವಾಗಿದೆ. ಇದು ಚಿಕಿತ್ಸೆ ಮಾಡಲು ಸಾಧ್ಯ ಇಲ್ಲ. ರೋಗಪೀಡಿತ ಹಸುವನ್ನು ಆರೋಗ್ಯಭರಿತ ಹಸುಗಳಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲೇ ಕಟ್ಟಬೇಕು. ಯಾಕಂದರೆ ಈ ವೈರಾಣು, ಈ ಇನ್ಫೆಕ್ಷಿಯಸ್ ಬೋವೈನ್ ರೈನೋ ಅಥವಾ MCF, ಇವು ವೇಗವಾಗಿ ಹರಡುವಂತಹ ಒಂದು ವೈರಾಣುಗಳಾಗಿದ್ದಾವೆ. ಸತ್ತ ಪ್ರಾಣಿಯನ್ನು ಸರಿಯಾಗಿ ಕ್ರಿಮಿನಾಶಕ ಹಾಕಿ ಆಳವಾಗಿ ಉಳುವುದು ಸಹ ವೈರಾಣುಗಳು ತಡೆಯ ಹರಡದಂತೆ ತಡೆಯಲಿಕ್ಕೆ ಅತ್ಯಂತ ಅವಶ್ಯಕ. ಕಾಲಕಾಲಕ್ಕೆ ಇದರ ಲಸಿಕೆಯನ್ನು ಜಾನುವಾರುಗಳಿಗೆ ಹಾಕುವುದು ಸಹ ಈ ರೋಗ ತಡೆಯಲು ತೆಗೆದುಕೊಳ್ಳಬಹುದಾದಂತಹ ಒಂದು ಅವಶ್ಯಕ ಕ್ರಮಗಳಲ್ಲಿ ಒಂದು. ಈ ರೀತಿ ಎಲ್ಲಿ ಬೇಕಾದಲ್ಲಿ ಜಾನುವಾರುಗಳನ್ನು ಹೂಳದೆ ಅದನ್ನು ಸರಿಯಾಗಿ ವಿಲೇವಾರಿ ಮಾಡುವುದು ಅತ್ಯಂತ ಅವಶ್ಯಕ. ಮೂಗಿನಲ್ಲಿ ಸಿಂಬಳ ಬರುವುದು, ಕಣ್ಣಿನಲ್ಲಿ ಪಿಸುರು ಬರುವುದು ಈ ಕಾಯಿಲೆಯಲ್ಲಿ ಅತ್ಯಂತ ಸಾಮಾನ್ಯವಾಗಿ ಇರುವಂತಹ ಒಂದು ಅಂಶ. ಅದಕ್ಕಾಗಿ ಈ ಇನ್ಫೆಕ್ಷಿಯಸ್ ಬೋವೈನ್ ರೈನೋಟ್ರಿಕಿಯಾಟಿಸ್ ಇದು ವೈರಾಣು ಕಾಯಿಲೆ ಎಂಬುದು ನೆನಪಿರಲಿ.